ಹಲೋ ಫ್ರೆಂಡ್ಸ್, ಡಿ ಬಾಸ್ ಇವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಸಾಕಷ್ಟು ವರ್ಷಗಳ ಕಳೆದೋದ್ವು. ಆದರೂ ಕೂಡ ಇವರ ಸಿನಿಮಾಗಳಿಗೆ ಅದೇ ರೀತಿಯ ಕ್ರೇಜ್ ಇರುತ್ತದೆ. ಹಾಗೂ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಸಾಕು ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾದು ಕೂತಿರ್ತಾರೆ. ಇವರ ಕ್ರಾಂತಿ ಚಿತ್ರದ ಸಮಯದಲ್ಲಿ ಯಾವ ರೀತಿಯ ಕ್ರೇಜ್ ಕ್ರಿಯೇಟ್ ಆಗಿತ್ತು ಅಂತ ನೀವೆಲ್ಲರೂ ಕಣ್ಣಾರೆ ನೋಡಿದ್ರಿ. ಹಾಗೂ ಡಿ ಬಾಸ್ ಅವರಿಗೆ ಇಷ್ಟೊಂದು ಅಭಿಮಾನಿಗಳು ಇದ್ದಾರಾ ಅಂತ ಇಡೀ ಸ್ಯಾಂಡಲ್ವುಡ್ ತಿರುಗಿ ನೋಡಿತ್ತು. ಕನ್ನಡ ಎಂದರೆ ತುಂಬಾ ಇಷ್ಟಪಡುವ ಡಿ ಬಾಸ್ ಅವರು ನಾನು ಬೇರೆ ಯಾವ ಭಾಷೆಯ ಸಿನಿಮಾಗಳಲ್ಲೂ ನಟಿಸುವುದಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿದ್ದಾರೆ. ಹಾಗೂ ಈ ಜೀವ ನನ್ನ ಅಭಿಮಾನಿಗಳಿಗಾಗಿಯೇ ಅರ್ಪಿಸಿದ್ದೇನೆ ಅಂತ ಕೂಡ ಡಿ ಬಾಸ್ ಅವರು ಎಂದಿಗೂ ಹೇಳ್ತಾರೆ. ಅವರ ಹೊಸ ಚಿತ್ರ ಕಾಟೇರಾಗೆ ಡಿ ಬಾಸ್ ಅವರು ಹರಿಕೃಷ್ಣ ಅವರನ್ನು ಹಾಕಿಕೊಳ್ಳಬಾರದು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಎಷ್ಟೋ ಜನ ವೈರಲ್ ನ್ಯೂಸ್ಗಳನ್ನು ಹಬ್ಬಿಸುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಹಾಗೂ ಎಷ್ಟರ ಮಟ್ಟಿಗೆ ಸುಳ್ಳು? ಈ ರೀತಿ ಇರುವ ಸುದ್ದಿ ನಿಜ ಆಗಲು ಒಂದೇ ಕಾರಣ ಇರಬಹುದು. ಯಾಕಂದರೆ ಡಿ ಬಾಸ್ ಅವರ ಕ್ರಾಂತಿ ಚಿತ್ರ ತುಂಬಾ ಕ್ರೇಜನ್ನು ಕ್ರಿಯೇಟ್ ಮಾಡಿತ್ತು. ಆದರೂ ಕೂಡ ಹರಿಕೃಷ್ಣ ಅವರು ಅವರ ಡೈರೆಕ್ಷನನ್ನು ಚೇಂಜ್ ಮಾಡಲಿಲ್ಲ. ಹಾಗೆಯೇ ಆ ಚಿತ್ರವನ್ನು ರಿಲೀಸ್ ಮಾಡುವ ಕೆಲಸವನ್ನು ಕೂಡ ಮಾಡಿದರು. ಇದರಿಂದ ಡಿ ಬಾಸ್ ಅಭಿಮಾನಿಗಳು ತುಂಬಾ ಬೇಜಾರಾಗಿದ್ದರು. ಹಾಗೂ ಇನ್ಮೇಲೆ ಹರಿಕೃಷ್ಣ ಅವರ ಜೊತೆ ನೀವು ವರ್ಕ್ ಮಾಡಬಾರದು ಅಂತ ಡಿ ಬಾಸ್ ಅವ್ರಿಗೆ ಅವರ ಅಭಿಮಾನಿಗಳು ಹೇಳ್ಕೊಂಡಿದ್ರು. ಈ ಸುದ್ದಿ ನಿಜಾನ ಅಥವಾ ಸುಳ್ಳ ಅಂತ ಎಲ್ಲರಿಗೂ ಗೊಂದಲವನ್ನು ಉಂಟು ಮಾಡಿದೆ. ಅಭಿಮಾನಿಗಳ ಮಾತು ಕೇಳಿ ಡಿ ಬಾಸ್ ಅವರು ಈ ನಿರ್ಧಾರಕ್ಕೆ ಬಂದ್ರ ಅಂತ ಇನ್ನೂ ಕೆಲವಷ್ಟು ಜನ ಥಿಂಕ್ ಮಾಡುತ್ತಿದ್ದಾರೆ. ಯಾಕಂದರೆ ಅವರ ಅಭಿಮಾನಿಗಳು ಹೇಳಿದಂತೆಯೇ ಡಿ ಬಾಸ್ ಅವರು ಎಂದಿಗೂ ನಡೆದುಕೊಳ್ಳುತ್ತಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮಗೆ ಹರಿಕೃಷ್ಣ ಅವರು ಇರಬೇಕೋ ಅಥವಾ ಬೇಡವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.